ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಸಮ್ಮರ್ ಸ್ಪೆಷಲ್ ಕೂಲ್ ಕಸ್ಟರ್ಡ್ ಫ್ರೂಟ್ಸ್ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಬೇಸಿಗೆನಲ್ಲಿ ಈ ಥರ ಯಾರಾದರೂ ಮಾಡಿಕೊಟ್ರೆ ಕೂಲಾಗಿರುತ್ತೆ, ತಿನ್ನಲೇಬೇಕು ಅಂತ ಅನಿಸುತ್ತೆ. ಸೊ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಂಡು ಮನೆ ಮಂದಿಯೆಲ್ಲ ಇದನ್ನು ಟೇಸ್ಟ್ ಮಾಡ್ಬೋದು. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಹಾಲು ಕಾಯಿಸೋದಕ್ಕೆ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ 1/4 ಲೀಟರಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ನಾನು ಈ ಪ್ಯಾಕೆಟಲ್ಲಿ ಅರ್ಧದಷ್ಟು ಅಂದರೆ 1/4 ಲೀಟರಷ್ಟು ಹಾಲನ್ನು ಒಂದು ಬೌಲ್ಗೆ ಕೆತ್ತಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ 1/4 ಭಾಗದಷ್ಟು ಉಳಿದಿತ್ತು ಹಾಲು, ಅದನ್ನು ನಾನು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ 1/4 ಲೀಟರ್ ಫುಲ್ಲನ್ನು ಕೂಡ ಹಾಕೋತಾ ಇದ್ದೀನಿ. ನಾನು ಮೊದಲನೇ ಪ್ಯಾಕೆಟಲ್ಲಿ 1/4 ಲೀಟರ್ ಹಾಕ್ಕೊಂಡೆ, ಎರಡನೇ ಪ್ಯಾಕೆಟಲ್ಲಿ 1/4 ಲೀಟರ್ ಪೂರ್ತಿಯಾಗಿ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬರಬೇಕು. ನಾವೇನು ಹಾಲು ಹಾಕಿದ್ದೀವಿ ಇದು ಒಂದು ಕುದಿ ಬಂದ್ರೇ ಚೆನ್ನಾಗಿರುತ್ತೆ, ಹಸಿ ವಾಸನೆಲ್ಲ ಹೋಗಿರುತ್ತೆ. ಅಷ್ಟರಲ್ಲಿ ನಾವೀಗ ಆಲ್ರೆಡಿ ಎತ್ತಿಟ್ಕೊಂಡಿರೋಂಥ 1/4 ಲೀಟರ್ ಹಾಲು ಅಂದರೆ 1/4 ಭಾಗದಷ್ಟು ಹಾಲು ಏನು ಎತ್ತಿಟ್ಕೊಂಡಿದ್ವಿ, ಅದಕ್ಕೆ ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಿಲ್ಸ್ಬರಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ವಿಕಿಫೀಲ್ಡ್ ಬರುತ್ತೆ, ಯಾವುದಾದ್ರೂ ತೊಗೋಬೋದು, ಎವರೆಸ್ಟ್ ಅವ್ರದ್ದು ಬರುತ್ತೆ, ಯಾವುದಾದ್ರೂ ತೊಗೋಬೋದು. ಇದು ವೆನಿಲಾ ಫ್ಲೇವರ್ದು. ನಿಮಗೆ ಯಾವುದೇ ಫ್ರೂಟ್ ಫ್ಲೇವರ್ ಬೇಕೊಂಡು ಸಿಗುತ್ತೆ, ಅದನ್ನು ನೀವು ಬೈ ಮಾಡ್ಬೋದು. 4 ಟೀಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕೋತಾ ಇದ್ದೀನಿ. ಕಲರಲ್ಲಿ ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕಲರ್ ಬೇರೆ ಬೇಕು ಅಂದರೆ ಸ್ಟ್ರಾಬೆರಿ ತೊಗೋಬೋದು, ಮ್ಯಾಂಗೋ ತೊಗೋಬೋದು, ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು. ಸೊ ಇಲ್ಲಿ ನಾನು 1 ಟೀಸ್ಪೂನಷ್ಟು ವೆನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಇದ್ದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಅದರಲ್ಲೇ ವೆನಿಲಾ ಫ್ಲೇವರ್ ಇರುತ್ತೆ. ಸೊ ನಾನಿಲ್ಲಿ ಕಸ್ಟರ್ಡ್ ಪೌಡರ್ ಮತ್ತು ಹಾಲು ಎರಡನ್ನು ಗಂಟು ಇಲ್ದಿರೋ ಥರ ನೀಟಾಗಿ ಬೀಟ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 1 ಗಂಟುಗಳು ಇಲ್ಲದೇ ಇರೋ ಥರ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಹಸಿ ಹಾಲು, ಕಾದಿಲ್ಲ ಹಾಲು, ಹಸಿ ಹಾಲಿಗೆ ನಾನು ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿದಾದಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಹಾಲು ಕಾಯೋದಕ್ಕೆ ಇಟ್ಟಿದ್ವಿ, ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಕಾಯಿಸ್ಕೋತಾ ಇದ್ದೀನಿ. 1 ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ನೋಡ್ಬೋದು ನೀವು. ಸೊ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹಾಲು ಕೆನೆ ಕಟ್ಟಿದೆ. ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡ್ರೆ ಕಸ್ಟರ್ಡ್ ತುಂಬ ಚೆನ್ನಾಗಾಗತ್ತೆ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಅವಶ್ಯಕತೆ ಇರೋಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಕಪ್ಪಷ್ಟು ಸಕ್ಕರೆ ಹಾಕೋತಿದ್ದೀನಿ. ಆಲ್ಮೋಸ್ಟ್ ಒಂದು 150 ಗ್ರಾಮ್ಸ್ ಅಷ್ಟು ಇರ್ಬೋದು. 1 ಲೀಟ್ರಿಗೆ ಅಷ್ಟು ಬೇಕಾಗುತ್ತೆ ಕಸ್ಟರ್ಡ್ ಫ್ರೂಟ್ಸ್ ಮಾಡೋದಕ್ಕೆ. ಒಂದೊಂದ್ಸರಿ ಫ್ರೂಟ್ಸ್ ಹುಳಿ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ನೀವು ಹಾಲಿಗೆ ಸಕ್ಕರೆನ ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು. ಸಕ್ಕರೆ ಕರಗದ ಮೇಲೆ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಕಸ್ಟರ್ಡ್ ಪೌಡರ್ ಮತ್ತು ಹಾಲು ಏನಿತ್ತು ಅದ್ರ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಮಿಕ್ಸ್ ಅಂದರೆ ಹಾಲಿಗೆ ಸೇರಿಸೋದಕ್ಕಿಂತ ಮುಂಚೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೇರಿಸಿದ್ರೆ ಅದರಲ್ಲಿ ಗಂಟುಗಳಿರಲ್ಲ, ಮತ್ತು ಗಂಟುಗಳಾಗೋದನ್ನು ಕೂಡ ಅವಾಯ್ಡ್ ಆಗುತ್ತೆ. ನಿಧಾನವಾಗಿ ಹಾಕಿ ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಅದು ಒಂದೇ ಕಡೆ ಗಂಟು ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾನೆ ಇರಿ. 1-2-3 ಮಿನಿಟ್ಸಲ್ಲೆಲ್ಲ ಅದು ಹಾಲು ಗಟ್ಟಿ ಬಂದುಬಿಡುತ್ತೆ. ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಹಾಲು ತೀರಾ ಗಟ್ಟಿ ಬರುತ್ತೆ. ಸೊ ಆದಷ್ಟು ಕಡಿಮೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ನೋಡಿ, ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಗಟ್ಟಿ ಆಗ್ತಾ ಇದೆ. ನೋಡ್ಬೋದು, ಇವಾಗ ಮೊದಲಿಗೂ ಈಗೂ ಇರುವಂಥ ಕನ್ಸಿಸ್ಟೆನ್ಸಿ ನೀವೇ ಅಬ್ಸರ್ವ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಇದು 1 ಕುದಿ ಬರೋವರೆಗೂ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಸೊ ಆದಷ್ಟು ನೀವು ಕೈ ಆಡಿಸ್ತಾ ಇದ್ರೆ ಇದು ತುಂಬ ಚೆನ್ನಾಗಾಗತ್ತೆ. ಸೊ ನೋಡಿ, ಮಿಕ್ಸ್ ಮಾಡಿದ್ದೀನಿ, ಇವಾಗ ಗಟ್ಟಿ ಬರ್ತಾ ಇದೆ. ಇದನ್ನು ಸ್ವಿಚ್ ಆಫ್ ಮಾಡಿ, ಫ್ಲೇಮ್ ಸ್ವಿಚ್ ಆಫ್ ಮಾಡಿ ಮಿನಿಮಮ್ 3 ಅವರ್ಸು ರೆಸ್ಟ್ ಮಾಡಬೇಕು. ಸೊ 3 ಅವರ್ಸ್ ರೆಸ್ಟ್ ಮಾಡಿದ್ಮೇಲೆ ಮೇಲೆಲ್ಲ ಈ ಥರ ಕೆನೆ ಕಟ್ಟುತ್ತೆ. ನಾನು ಮಧ್ಯಾಹ್ನ ಮಾಡಿದ್ದು, ರಾತ್ರಿ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಇದಕ್ಕೆ ನಾವು ಕೂಲ್ ಮಾಡಿರೋಂಥ ಕಸ್ಟರ್ಡ್ ಮಿಲ್ಕ್ ಏನಿದೆ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಕೆನೆ ಸಮೇತ ಸೇರಿಸ್ಕೊತಾ ಇದ್ದೀನಿ. ಹೀಗೆ ಹಾಕಿದ್ರೆ ಗಟ್ಟಿ ಆಗೋಗುತ್ತೆ. ಸೊ ಗ್ರೈಂಡ್ ಮಾಡ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕಿ 1 ಸುತ್ತು ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಸೊ ದಟ್ ತುಂಬ ಒಂಥರ ಕ್ರೀಮಿ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ನೋಡಿ, ಇವಾಗ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು, ಇವಾಗ ನಾನು ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಹಾಕಿದೆ, ಬ್ಲೆಂಡ್ ಆಗಿದೆ. ಇವಾಗ ನೋಡಿ, ಒಂಥರ ಸರ್ಫೇಸ್ ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಕ್ರೀಮಿ ಕ್ರೀಮಿಯಾಗಿ ಬಂದಿದೆ. ಇದನ್ನು ನೀವು ಇನ್ನೂ ಸ್ವಲ್ಪ ಹೊತ್ತು ಕೂಲ್ ಮಾಡಬೇಕು ಅಂದರೆ ಫ್ರೀಜರ್ನಲ್ಲಿ ಇಡ್ಬೋದು. ನಾನು ರಾತ್ರಿ ಫುಲ್ಲು ಫ್ರೀಜ್ ಮಾಡಿಬಿಟ್ಟು ಬೆಳಗ್ಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮಧ್ಯಾಹ್ನ ಟೈಮಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಆವಾಗಲೇ ಸರ್ವ್ ಮಾಡಿದ್ರೆ ಕ್ರೀಮಿ ಕ್ರೀಮಿಯಾಗಿರುತ್ತೆ. ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಈ ಥರ ಕೆನೆ ಕಟ್ಟುತ್ತೆ, ಪರವಾಗಿಲ್ಲ. ಕೆನೆ ಕಟ್ಟಿದ್ರೂ ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ತಿನ್ನೋದಕ್ಕೆ. ಸೊ ಇದನ್ನು ಕೆನೆ ಆದಷ್ಟು ಒಡ್ಕೊಂಡು ಇದನ್ನು ಸರ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನಾನು 2 ಸರ್ವಿಂಗ್ ಗ್ಲಾಸ್ ತೊಗೋತಾ ಇದ್ದೀನಿ. ಸರ್ವಿಂಗ್ ಗ್ಲಾಸ್ಗೆ ಹೇಗೆ ಸರ್ವ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಲೇಯರಷ್ಟು ಕಸ್ಟರ್ಡ್ ಮಿಲ್ಕ್ ಹಾಕ್ಕೊಳ್ಳೋಣ. 2 ಗ್ಲಾಸ್ಗಳಿಗೆ ಹಾಕೋತಾ ಇದ್ದೀನಿ. ನಿಮ್ಮ ಫೇವ್ರೇಟ್ ಫ್ರೂಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ 1-5 ನಿಮಿಷ ಫ್ರೀಜ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಹಾಗೆ ಮಾಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ
ಸೇಬು ಅಂದರೆ ಆ್ಯಪಲ್ನ ಸೆಂಡಕ್ಕೆ ಹೆಚ್ಚಿ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಪೈನಾಪಲ್ ಇದನ್ನು ಕೂಡ ಸೆಂಡಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಕಪ್ಪು ದ್ರಾಕ್ಷಿ ಹಾಕೋತಾ ಇದ್ದೀನಿ. ಎಲ್ಲ ಥರ ಫ್ರೂಟ್ಸು ಹಾಕ್ಬೋದು, ಸಪೋಟ ಹಾಕ್ಬೋದು, ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ, ಅಥವಾ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಅಂದರೂ ಹಾಕ್ಕೋಬೋದು. ಕಪ್ಪು ದ್ರಾಕ್ಷಿ ಹಾಕಿದ್ಮೇಲೆ ಮೇಲೆ ಒಂದು ಲೇಯರಷ್ಟು ಹಸಿರು ದ್ರಾಕ್ಷಿ ಅಂದರೆ ಬಿಳಿ ದ್ರಾಕ್ಷಿ ಅಂತಾರಲ್ಲ ಅದು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ದಾಳಿಂಬೆ ಕಾಳುಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮೇಲೆ ಇನ್ನೊಂದು ಲೇಯರಷ್ಟು ಕಸ್ಟರ್ಡ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳೋಣ 2 ಗ್ಲಾಸ್ಗಳಿಗೆ. ತುಂಬ ಸಿಂಪಲ್ಲು, ಅಷ್ಟೇ ಚೆನ್ನಾಗಿರುತ್ತೆ. ಫ್ರೂಟ್ಸ್ ತಿನ್ನಬೇಕು ಸಮ್ಮರಲ್ಲಿ ಅನ್ನೋರು ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಇನ್ನೊಂದು ಲೇಯರಲ್ಲಿ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ, ಮತ್ತು ಕಪ್ಪು ದ್ರಾಕ್ಷಿ ಹಾಕೋತಾ ಇದ್ದೀನಿ, ಮತ್ತು ನಾನು ದಾಳಿಂಬೆ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕಲರ್ಫುಲ್ಲಾಗಿರುತ್ತೆ, ಈವನ್ ಆಗಿ ಫ್ರೂಟ್ಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಾನು ಒಣಗಿದ ದ್ರಾಕ್ಷಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ ಗೋಡಂಬಿ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು ಕೂಡ ಹಾಕ್ಬೋದು, ಬಟ್ ನಾನು ಬರೀ ದ್ರಾಕ್ಷಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಇನ್ನೊಂದು ಲೇಯರಷ್ಟು ನಾನು ಕಸ್ಟರ್ಡ್ ಮಿಲ್ಕ್ ಹಾಕ್ಕೊಂಡು ಗ್ಲಾಸ್ ಫಿಲ್ ಮಾಡ್ಕೋತಾ ಇದ್ದೀನಿ. ಆ ಗ್ಲಾಸ್ ಫಿಲ್ ಆದಮೇಲೆ ಅಟ್ ಲಾಸ್ಟ್ ಮತ್ತು ಗಾರ್ನಿಷಿಂಗ್ಗೋಸ್ಕರ ಕೆಲವೊಂದಷ್ಟು ಫ್ರೂಟ್ಸ್ನ ಟಾಪಾಗಿ ಹಾಕ್ತಾ ಇದ್ದೀನಿ. ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು, ತಿನ್ನೋದಕ್ಕೂ ಚೆನ್ನಾಗಿರಬೇಕು ಅಂದರೆ ಆಮೇಲೆ ಕಲರ್ಫುಲ್ ಆಗಿರಲಿ ಅಂತ ದಾಳಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದೊಂದು ಬ್ಲ್ಯಾಕ್ ದ್ರಾಕ್ಷಿ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಬೇಸಿಗೆ ಟೈಮ್ನಲ್ಲಿ ಎಲ್ರಿಗೂ ಇಷ್ಟ ಆಗುವಂಥ, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೊಡ್ಬೋದಾದಂಥ ಕಸ್ಟರ್ಡ್ ಫ್ರೂಟ್ಸ್ ಹೇಗೆ ಮಾಡೋದು ಅಂತ ಇದನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.